ಸ್ನೇಹಿತರೆ ಯುವ ತೋಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯಿತಿಯಲ್ಲಿ ಖಾಲಿರೋ ಹುದ್ದೆಗಳ ಬಗ್ಗೆ ಉಡುಗಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಇದು ಸಂಪೂರ್ಣ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಇದಕ್ಕೆ ನೀವು ಕೂಡ ಅರ್ಜಿ ಸಲ್ಲಿಸಲು ಬಯಸಿದ್ರೆ ನಿಮಗೆ ಗುಡ್ ನ್ಯೂಸ್ ಏನಂದ್ರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಹೌದು ಕ್ಷೇತ್ರ ಅದು ಸರಿಯಲಿಕ್ಕೆ ಇರುತ್ತೆ ಅಂತ ವಿಡಿಯೋದ ಮುಂದುಗಡೆ ತಿಳಿಸಿಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಯನ್ನಾಗಿರಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ಎಷ್ಟು ಇರುತ್ತೆ ಇವಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಒಂದೊಂದಾಯ್ತು ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೋರಿಗೆ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಳ್ಮೇಲೆ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದಕ್ಕೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಆಯ್ಕೆಗೂ ಅಭ್ಯರ್ಥಿಗೆ ಯಾವುದೇ ರೀತಿಯ ನಿಮಗೆ ಪರೀಕ್ಷೆ ಇರೋದಲ್ಲ ನೇರ ಒಂದು ಸಂದರ್ಶನ ಮುಖಾಂತರಾಗಿ ಇಲ್ಲಿ ಆಯ್ಕೆಯನ್ನು ಆಗ್ಬೋದು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಡೈರೆಕ್ಟ್ ನಿಮಗೆ ಸಂದರ್ಶನ ಮುಖಾಂತರಾಗಿ ಮತ್ತು ದಾಖಲಾತಿ ಪರಿಶೀಲನೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡಲಾಗತ್ತೆ ಆದಷ್ಟು ಇಲ್ಲಿ ಹೊಸ ಒಂದು ಅಧಿಸೂಚನೆ ನಡೆಸಿ ಅರ್ಜಿ ಕರೆದಿರ್ತಾರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ನೇಮಕಾತಿ ಸಂಪೂರ್ಣವಾಗಿ ನಮ್ಮ ಪಂಚಾಯಿತಿಯಲ್ಲಿ ಇರುವ ಹುದ್ದೆಗಳು ಇಲ್ಲಿ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಕೂಡ ಅನೌನ್ಸ್ ಮಾಡಿದ್ದಾರೆ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಹೊಸ ನೋಟಿಫಿಕೇಶನ್ ಆಗಿರುತ್ತೆ ಇಲ್ಲಿ ಖಾಲಿ ಇರೋ ಸಂಸ್ಥೆ ಹೆಸರು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯಲ್ಲಿ ಖಾಲಿ ಇರೋ ಹುದ್ದೆಗಳು ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲಾ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಖಾಲಿ ಇರುತ್ತೆ ಇವುಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗೆ ಉದ್ಯೋಗ ಸ್ಥಾನಗಳ ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿಯಲ್ಲಿ ಕೆಲಸ ಇರುತ್ತೆ ಜೊತೆಗೆ ಪೋಸ್ಟ್ ಹೆಸರು ಬಂದು ಮನೋವೈದ್ಯ ಅಧಿಕಾರಿ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಮನೋವೈದ್ಯಕೀಯ ನರ್ಸ್ ವೈದ್ಯಕೀಯ ಖಾಲಿ ಇರುತ್ತೆ ಇವಳಿಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ನೋಡಿ ಇದು ವರ್ಷಕ್ಕೊಮ್ಮೆ ಹೆಚ್ಚಾಗುತ್ತೆ ಅದು ಯಾವ ರೀತಿಯಾಗಿ ಹೆಚ್ಚಾಗುತ್ತೆ ಅಂದ್ರೆ ಮೊದಲನೇ ವರ್ಷದಲ್ಲಿ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಎರಡನೇ ವರ್ಷದಲ್ಲಿ ನೂರ ಐವತ್ತು ರೂಪಾಯಿಗೆ ಹೆಚ್ಚಾಗುತ್ತೆ ಮೂರನೇ ವರ್ಷದಲ್ಲಿ ಹನ್ನೊಂದು ನೂರ ಐವತ್ತು ರೂಪಾಯಿ ಈ ರೀತಿಯ ನಮಗೆ ವೇತನ ಸೇನೆ ಕೂಡ ಹೆಚ್ಚಾಗುತ್ತೆ ಇದರ ಬಗ್ಗೆ ಏನಾರು ಡೋರ್ಸ್ಗಳು ಅನಿಸ್ತು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ಆದಷ್ಟು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನೆ ರೂಪಾಯಿ ಹದಿನಾಲ್ಕು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರರಿಗೆ ಪ್ರತಿ ವೇತನ ಆಗಿರುತ್ತೆ ಇದು ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ಮತ್ತು ಎಷ್ಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಅಂದ್ರೆ ಮೊದಲೇದಾಗಿ ಮನೋವೈದ್ಯಕೀಯ ಅಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಖಾಲಿ ಇರತ್ತೆ ಎರಡನೇದಾಗಿ ನರ್ಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಟೋಟಲ್ ಆಗಿ ಎರಡು ಪೋಸ್ಟ್ಗಳು ಖಾಲಿ ಇರತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಅರ್ಜಿ ಸಲ್ಲಿಸಲು ಬಯಸಿದ್ರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ನೋಡಿ ಮನೋವೈದ್ಯ ಅಧಿಕಾರಿಗೆ ಸಂಬಂಧಪಟ್ಟಂತೆ ಡಿ ಎನ್ ಬಿ ಪಾಸ್ ಮನೋವೈದ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಡಿ ಪಿ ಎಮ್ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇದು ಮೊದಲೇ ಒಂದು ಹುದ್ದೆಗೆ ಎರಡನೇದಾಗಿ ನರ್ಸ್ ಹುದ್ದೆಗಳು ಬಿ ಎಸ್ ಸಿ ಕಂಪ್ಲೀಟ್ ಆಗಿರಬೇಕು ಜೊತೆಗೆ ನರ್ಸಿಂಗ್ ಪಾಸಾಗಿರ್ಬೇಕಾಗತ್ತೆ ಪಿ ಜಿ ಡಿಪ್ಲೊಮಾ ಕಂಪ್ಲೀಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆದಷ್ಟು ಹುದ್ದೆಗಳಿಗೆ ಅನುಭವ ಕೇಳಿದ್ದಾರೆ ಮನೋವೈದ್ಯದಲ್ಲಿ ಎರಡು ವರ್ಷದ ಒಂದು ಅನುಭವ ಹೊಂದಿರಬೇಕು ಎರಡನೇದಾಗಿ ಇದಕ್ಕೂ ಕೂಡ ಎರಡು ವರ್ಷದ ಒಂದು ಅನುಭವ ಹೊಂದಿರಬೇಕಾಗತ್ತೆ ಇಷ್ಟು ಒಂದು ಅನುಭವ ಹೊಂದಿದವರುದಕ್ಕೆ ಎರಡು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಯ್ಕೆ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಬಿ ಸಿದವರಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿದ್ರೆ ಇದರಲ್ಲಿ ಕೂಡ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿ ಕೂಡ ಬರ್ತಾರಲ್ಲ ಆ ಒಂದು ವ್ಯಕ್ತಿಗಳಿಗೆ ಇಲ್ಲಿ ಕೂಡ ಮೂರು ವರ್ಷದ ತನಕ ಸರಿಲಿಕ್ಕಿರುತ್ತೆ ಇವರನ್ನು ಹೊರತುಪಡಿಸಿ ಎಸ್ ಸಿ ಎಷ್ಟೇ ಅಭ್ಯರ್ಥಿಗೆ ಇಲ್ಲಿ ಇವರಿಗೆ ಇಲ್ಲಿ ಐದು ವರ್ಷದ ತನಕ ಸರಿಲಿಕ್ಕೆ ಅನುವಾಗುತ್ತೆ ಇಷ್ಟೊಂದು ಆಯ್ಕೆ ಅಭ್ಯರ್ಥಿಗೆ ವಯಸ್ಸಿನ ಮಿತಿ ಸಡಿಲಿಕ್ಕೆ ಆದರೆ ಆದಷ್ಟು ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೊಂದು ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಆಗಿರಬೇಕು ಇನ್ನು ಗರಿಷ್ಠ ವಯಸ್ಸು ಅರವತ್ತೈದಕ್ಕಿಂತ ಕಡಿಮೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಅಯೋ ಹುದ್ದೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ವೇತನ ಸೇನೆ ಇರುತ್ತೆ ಅಂದ್ರೆ ಮೊದಲೇದಾಗಿ ಮನೋವೈದ್ಯ ಅಧಿಕಾರಿಗೆ ಒಂದು ಲಕ್ಷದ ಹತ್ತು ಸಾವಿರರಿಗೆ ಪ್ರತಿ ತಿಂಗಳು ವೇತನ ಸೇನೆ ಆಗಿದ್ರೆ ಇನ್ನು ಎರಡನೇದಾಗಿ ಮನೋವೈದ್ಯಕೀಯ ನರ್ಸ್ ಗೆ ಸಂಬಂಧಪಟ್ಟಂತೆ ರೂಪಾಯಿ ಹದಿನಾಲ್ಕು ಸಾವಿರರಿಗೆ ಪ್ರತಿ ವೇತನ ಸೇನೆ ಆಗಿರತ್ತೆ ಆದಷ್ಟು ಅಭ್ಯರ್ಥಿಗಳು ಡೈರೆಕ್ಟ್ ನೀವು ಸಂದರ್ಶನಕ್ಕೆ ಪಡೆದುಕೊಳ್ಬೋದು ಸಂದರ್ಶನ ಯಾವೊಂದು ಸ್ಥಳಕ್ಕೆ ನಡೆಯುತ್ತೆ ಅಂದರೆ ಈ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದ್ದಲ್ಲ ಜಿಲ್ಲಾ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಲಸಿಕೆ ಸಂಸ್ಥೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಬೆಳಗಾವಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದಮೇಲೆ ಈ ವಿಳಾಸಕ್ಕೆ ಸಂಪೂರ್ಣವಾಗಿ ಎಲ್ಲ ಡಾಕ್ಯುಮೆಂಟ್ಸು ಅಟ್ಯಾಚ್ ಮಾಡಿಕೊಂಡು ಸಂದರ್ಶನ ಪಡೆದುಕೊಂಡು ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಆ ಲಿಖಿತದಲ್ಲಿ ಪರೀಕ್ಷೆ ಪಾಸ್ ಆದರೆ ಡೈರೆಕ್ಟ್ ನಿಮಗೆ ದಾಖಲಾತಿ ಪರೀಕ್ಷೆ ನಡೆಸಿ ನೇರವಾಗಿ ಆಯ್ಕೆಯನ್ನ ಮಾಡಲಾಗತ್ತೆ ಆದಷ್ಟು ಸಂದರ್ಶನ ಯಾವೊಂದು ಸ್ಥಳಕ್ಕೆ ಮತ್ತು ಯಾವೊಂದು ದಿನಾಂಕ ಒಳಗಾಗಿ ನಡೆಯುತ್ತೆ ಅಂದ್ರೆ ಆದಷ್ಟು ಎರಡು ಆರು ಎರಡು ಸಾವಿರದ ಇಪ್ಪತ್ತ್ ಹೊಸ ಅಧಿಸೂಚನೆ ಬಿಟ್ಟಿರ್ತಾರೆ ಮತ್ತು ಸಂದರ್ಶನ ನಡೆಯುವ ಒಂದು ದಿನಾಂಕ ಹದಿನಾರು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ಸಂದರ್ಶನ ನಡೆಸ್ತಾರೆ ಇವುಗಳಿಗೆ ಬೇಕಾಗುವ ದಾಖಲಾತಿಗಳು ಮಧ್ಯದ ನಿಮಗೆ ಫೋಟೋ ಕಾಪಿ ಇದಾದ ಮೇಲೆ ಸಹಿ ಬೇಕಾಗತ್ತೆ ಸಿಗ್ನೇಚರ್ ಬೇಕಾಗತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಫ್ರಮ್ ಪತ್ರ ಅಂದರೆ ವಾಸಸ್ಥಳದ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಫೋಮ್ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ನಿಮ್ಮ ಅನುಭವ ಹೊಂದಿದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಶೈಕ್ಷಣಿಕ ಅಂಕಪಟ್ಟಿಗಳು ಎತ್ತರ ಮೇಲೆ ಕಂಪ್ಲೀಟಾಗಿರ್ತಾರಲ್ಲ ಆ ಒಂದು ಶೈಕ್ಷಣಿಕ ಅಂಕಪಟ್ಟಿಗಳು ತಳ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಇನ್ನಿತರ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಆಧಾರ್ ಕಾರ್ಡ್ಗಳು ಪ್ಯಾನ್ ಕಾರ್ಡ್ಗಳು ಜೊತೆಗೆ ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡೋದನ್ನ ಮರೆಯೋಕೊಡು ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪ್ಪಿ ಆಗಲಿ ನಮ್ಮ